ಬಾಳ ಪಂಟ ಕರ್ಕೈತಿ ನೋಡ್ರಿಪ್ಪ. ದೊಡ್ಡ ಮರಿ ಜೋಡಿ ಬಿದ್ದಿದ್ದ ಅದಕ್ಕ ದೊಡ್ಡ ಮರಿನ ಸೋಲಿಸ್ತೀರ. ಅದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಕ್ಷ. ಸೊ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣ ಅಂತ. ಇದೈತಲ್ರಿ ಹಾವೇರಿಗೆ ಏನು ಡ್ಯಾನ್ಸ್ ಕಲ್ತಕ್ಕಂತಂದು ಹೋಗಿದ್ನಲ್ಲ, ಆ ವಿಡಿಯೋಕ್ಕೆ ಮಾತ್ರ ನೀವು ಭಾಳ ಚೆನ್ನಾಗ ಸಪೋರ್ಟ್ ಮಾಡಿರಿ. ಸೊ ಅಲ್ಲಿಂದ ಬಂದ ಮಳಮರ ದಿವಸ ಇದೆ ಸಂಜೆ ಮುಟಕ ಊರಿಗೆ ಬಂದಾಗ ಇದು ನಮ್ಮ ಮನೆ ಕಟ್ಸಕತ್ತೇವಲ್ಲ ಅದಕ್ಕೆ ಇಟ್ಟಂಗಿಗಳನ್ನ ಅಲ್ಲಿ ಒಳಗೆ ಸ್ಟಾಕ್ ಮಾಡ್ಕತ್ತಿದ್ದೀವಿ. ಯಾಕಪ್ಪ ಅಂದ್ರೆ ದುರ್ವಳ ಏನೋ ಮಾಡ್ಬೇಕಂತ. ಸೊ ಹಂಗಾಗಿ ನೋಡ್ರಿಪ್ಪ, ವಿಶ್ವ ಕ್ಯಾನ್ ಡೂ ಎಲ್ಲ ವರ್ಕ್ ಅಂತ ಹೇಳ್ಬೋದು ಈ ವಿಡಿಯೋ ಮುಖಾಂತರ. ಇದು ನಮ್ಮೂರು ಪ್ಯಾಟಿ ನೋಡ್ರಿ. ಸೊ ಬಾಳಪ್ಪನ್ನ ಇವತ್ತು ಟಗನ್ ಶರ್ತ್ ಐತ್ರಿಪ್ಪ. ಸೊ ಅದ್ರ ಸಂಬಂಧ ಬಾಳಪ್ಪ ಟಗರ್ ತಗೊಂಡ ಇಲ್ಲ ಮೊದಲೇ ಕಾಮಪ್ಪನ ಗುಡಿಗೆ ಬಂದಾನ. ಗುಡಿ ಅಂತ ಹೋಗ್ಬೇಕು ನೋಡ್ರಿ ಈಗ ಹುಲಿಗೆ. ಸೊ ಗುಡಿಗೆ ಬಂತು ನೋಡ್ರಿಪ್ಪ. ಈಗ ಇದೇ ರೀ ನಮ್ಮೂರು ಹನುಮಪ್ಪನ ಗುಡಿ. ಇದು ನಮ್ಮೂರು ಪ್ಯಾಟಿ. ಬಾಳ ಹಬ್ಬ ನೋಡ್ರಿ. ಇದು ನೋಡ್ರಿಪ್ಪ ನಮ್ಮೂರ ಹನುಮಪ್ಪ ಕಾಣಿಸ್ವಲ್ಲ. ಸೊ ಬಾಳಪ್ಪ ರೌಂಡ್ ಹಾಕತ್ತಾನ್ರಿ ಗುಡಿನ ರೌಂಡ್ ಹಾಕಿ ಬಂದು. ಸೊ ದಿಸ್ ಈಸ್ ದ ಮೇನ್ ರಿಚುವಲ್. ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋ ಮುಂದೆ ದೇವ್ರಿಗೆ ಹೋಗಿ ಬರೋದು ಒಂದು ಒಳ್ಳೆ ಪದ್ಧತಿ ನೋಡ್ರಿಪ್ಪ. ಬಾಳಪ್ಪ ಅಂಟಾನ ಹುಲಿ ಕೊಂಡದ ಹುಲಿ ಹುಲಿ ಹಾಂ ಇಲ್ಲ ಕಾಕ ಹೊಂಟಿಲ್ಲ. ನಾ ಇಲ್ಪ ನಾ ಎಲ್ಲಿ ಹೋಲಿ ರಾತ್ರಿ ನಿದ್ದೆ ಕಡ್ಬೇಕಲ್ಲೇ ಇಲ್ಲೇ ನಿಂದ್ರೆ ಎಲ್ಲಿ ಹೋಗ್ಬೇಡ ಅಜ್ಜು ನಾನು ಇಲ್ಲೇ ಇರ್ತಾನಂತ ಬಣ್ಣ ನೋಡ್ರಿ. ಬಾಳಪ್ಪ ಸೊ ಇದೆ ನಮ್ಮೂರು ಮಸೂತಿ ನೋಡ್ರಿಪ್ಪ. ಮಸೂತಿ ಇಲ್ಲೇ ಮೊದ್ಲಿಕ್ಕೆ ಇತ್ತು ಅದನ್ನ ಬೆಳೆಸ್ಯಾರ. ಸೊ ಇದೆ ನಮ್ಮೂರು ಮಸೂತಿ ರೀ ಇಲ್ಲಿ ತೊಂಬತ್ತರಿ ಮರಿ. ಸೊ ಅಲ್ಲೊಂದು ಗಿಡ ಐತ್ರಿ. ಏನಂತ ಆನಂದ್ ಬಂದಾನಂತಾನೆ ಆನಂದ್ ಅಜ್ಜು ಬಾಯ್ಲೆ ಆಗ್ಲಿ ಅಶೋಕ್ ರೆಡಿ ಆಗ್ಯಂದ ಬರಾಕ. ಏನ್ ಹೇಳು ನೀನು ಬರ್ತೀಯ ಅಜ್ಜು? ಅಜ್ಜು ನೀನು ಬರ್ತೀಯ ತಗೊಂಡ್ ಸೇರ್ತಾನಕ್ಕ? ಫ್ರೆಂಡ್ಸ್ ಈಗ ಐತೆ ನೋಡ್ರಿ 11:41 ಆಯ್ತು. ಅವ್ರ ಅಪ್ಪ ಜೊತೆ ಕರೆಯಕ್ ಬರ್ತಾರ ರೀ ಕಾಕ. ಇದು ಅಮ್ಮನ ಗುಡಿ ಇದೆ. ಫ್ರೆಂಡ್ಸ್ ನಾವೀಗ ಬಂದಾತ್ ನೋಡ್ರಿಪ್ಪ ಹುಲಿಗೆ. ಇದು ಫ್ರೆಂಡ್ಸ್ ಇದಾವ್ ನೋಡ್ರಿ ಹುಲಿ. ಇಲ್ಲಿ ಮ್ಯಾಲೆ ಇರೋದು ಒಂದು ದೇವಸ್ಥಾನ ಇದೆ. ಸೊ ಇದು ನಾವು ಬಂದಿದ್ದ ಹುಲಿಗೆ ಟಗರಣ ಶರ್ತಿಗೆ. ಸೊ ಈಗ 1:48 ಆತ. ಇದು ಟಗರಿನ ಕಣಾರಿ ಇಲ್ಲಿರೋದು. ಸೊ ಗುಡಿ ಗಿಡಿ ಎಲ್ಲ ಆ ಕಡೆ ಐತಿ, ಜಾತ್ರೆ ಎಲ್ಲ ಈ ಕಡೆ ಐತಿ. ಸೊ ಬಾಳಪ್ಪನ ಟಗರ ಅಂತೂ ಅಲ್ಲಿ ಐತ್ರಿ ಮುಂದೈತಿ. ಡಬ್ಬಾ ಪೌಂಡಾಗ ಏನು ಕಾಣಿಸಂಗಿಲ್ಲ. ಸಾರಿ ಇವ್ರು ಮೂರು ಮಂದಿಗೇನು ಚಹಾ ಕುಡ್ಸಕತ್ತ ನೋಡ್ರಿ. ಇದು ಬರ್ರಿ ನೀವು ಚಹಾ ಕುಡಿಯಿರಂತ. ರಾತ್ರಿ ಎಷ್ಟಾಗೈತಿ ಟೈಮ್? ಟಗರ್ ಇಲ್ಲಿ ಕಟ್ಟೈತಿ ನೋಡ್ರಿ. ಇಪ್ಪ ಗುಡುಗು ಹೊಡೆದ ಗರುಡ ನಾಳೆ ಐತ್ ನೋಡಿ ನಾಟಕ. ಗುಡುಗು ಹೊಡೆದ ಗರುಡ.
ಸೊ ಇಲ್ಲೇ ಮೂರು ಜನ ಕುಂತಾರಿಪ್ಪ, ನನ್ನ ಫೋನ್ ತೋರ್ಸಕ್ ಬರಂಗಿಲ್ಲ. ಇಲ್ಲೇ ಆ ಅಜ್ಜನ್ ಪೋಡ್ರ ಫೋಟೋ ನೋಡಿ ಜಗ್ ಹೆದರಾಕತ್ತಾರ. ಪಾಂಡಪ್ಪ ದೇವೇಂದ್ರಪ್ಪ ಬಡಿಗೇರ್ ಅಂತಂತೇಳಿ ಅಜ್ಜನ್ ಪೋಡ್ರ ನೋಡಿ, ನಮ್ಮ ಅಂದ್ಯ ಅಜ್ಜ ಇರ್ಬೇಕು ರೀ ಅಮ್ಮ, ಬಡಿಗೇರ್ ಅಂತಂತ ಐತಿ, ನಮ್ಮ ಅಂದ್ಯ ಆಗಿರ್ಬೇಕು ಅಜ್ಜ. ಇಲ್ಲಿ ನೋಡ್ರಿ ಮೂರ್ತಿಗಳು ಹೆಂಗದಾವ ಇರ್ತಿದಾವ್ರ. ಇದು ನಾ ಇದ ಫಸ್ಟ್ ಟೈಮ್ ರೀ ಇಂಥ ಮೂರ್ತಿ ನೋಡಿದ್ದು ದೇವ್ರುಗಳು. ಅಂಡ್ ಅಲ್ಲಿ ಇದೇ ಐತ್ರಿ ವಾಲ್ಮೀಕಿ ದೇವ್ರದ, ಇಲ್ಲಿ ಐತಿ ನಮ್ಮ ಟಗರ್. ಅಂಡ್ ಇಲ್ಲಿ ಕುಂತಾರ ಪಾಪಡಪ್ಪ, ಅಶೋಕಪ್ಪ ಅಂಡ್ ಆನಂದಪ್ಪ. ಸೊ ಗೋಬಿನ ಮತ್ತೆ ಎಗ್ ರೈಸ್ ತಂಬಂದ್ರಿ ನಮ್ಮ ಅಶೋಕ ಏನೋ ಹೊಟ್ಟೆ ಶುಭವಾಗಿತ್ತಂತೆ. ತಗೋಪ್ಪ ಅಶೋಕ. ಓ ಇದಷ್ಟು ನಿಂದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ದಿಸ್ ಇಸ್ ಯುವರ್ ಶೋ ಫ್ರಮ್ ದರ್ಬಾರ್ ಬ್ಲಾಗ್ಸ್. ಏನಪ್ಪ ಅಂದ್ರೆ ರಾತ್ರಿ ಬೆಳಗ್ಗೆ ಒಂದು ಐದುವರೆಗೇನೋ ನಾನು ಮತ್ತೆ ಮಕ್ಕೊಂಡಿದ್ದೆ ಬಾಳಪ್ಪನ ಅಂತ ಗಿಲ್ಲ ಮಕ್ಕೊಂಡಿದ್ದೆ. ಬಟ್ ಅಲ್ಲಿ ಗಾವಾಗ್ಲಿ ತಂತನ ತಗತ್ತ ಏನು ಮಾಡಿದೆ, ಅಲ್ಲಿ ಶಾಲೆ ಇಟ್ಲಕ್ಕೆ ಶಾಲೆಗೆ ಹೋಗಿ ಶಾಲೆ ಗುಡಿಯಾಗ ಹೋಗಿ ಮಕ್ಕೊಂಡು, ಅಂದ್ರೆ ಶಾಲೆ ಒಳಗೆ ಹೋಗಿ ಮಕ್ಕೊಂಡೆ. ಹೆಂಗೆ ಮಕ್ಕೊಂಡಿದ್ದೆ ಹೇಳ, ಅಲ್ಲಿ ಯಾರು ಧೂಳ್ನಾಗ ಮಕ್ಕೊಂಡಿದ್ದೆ ನೋಡ್ರಿಪ್ಪ. ಸೊ ಮತ್ತೆ ಈಗ ಬರೀ ಒಂದು ತಾಸು ಅಷ್ಟೇ ಮತ್ತೆ ಮಕ್ಕೊಂಡಿದ್ದೆ, ಈಗ ಎದ್ದ ಈಗ 6:57 ಆತ. ಸೊ ಮತ್ತೆ ಬಂದಾತ ಟಗ್ರಿನ ಕಡೆ. ಇನ್ನೂ ಬೆಳಗ್ಗೆ ಅಂದ್ರೆ ಇದು ನೆಕ್ಸ್ಟ್ ಡೇ ಆದ್ರೂ ಇನ್ನೂ ಬಳಪ್ಪಂದ ಟಗ್ರಿನ ಶರತ್ ಏನಾಗಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ. ನಾವು ಅಲ್ಲಿ ಊರು ಬಿಟ್ಟಾಗ 12:30 ಏನೋ ಆಗಿತ್ತು, ಇಲ್ಲಿ ಬಂದು ಮುಟ್ಟಿದಾಗ ಒಂದು 1:40 ಆಗಿತ್ತು. ಬಟ್ ಇಲ್ಲಿ ಮಟಾನು ಇನ್ನೂ ಶುರುನ ಆಗಿಲ್ಲರಿ ಶರತ್. ಅಂದ್ರೆ ಫಸ್ಟ್ನೇಕ ಫಸ್ಟ್ನೇಕ ಹಾಲಲ್ಲ, ಆಮ್ಯಾಗ ಎರಡಲ್ಲ, ಆಮೇಲೆ ನಾಲ್ಕಲ್ಲ. ಇದು ನಾಲ್ಕಲ್ ಟಗರ್ ಇದೆ ಬಳಪ್ಪಂದು. ಸೊ ಇನ್ನೊಂದು ನಾಲ್ಕಲ್ ಟಗರದ್ದು ಸ್ಟಾರ್ಟ್ ಆಗಿಲ್ಲರಿ. ಸೊ ಸ್ಟಾರ್ಟ್ ಆದಪ್ಪ ಅಂದ್ರೆ ನಿಮ್ಗೆ ಏನು ತೋರ್ಸಕ್ಕೆ ಹೋಗಿಲ್ಲ, ಯಾಕಂತ ತೋರಿಸಿದ್ರೆ ನಂದು ಕಪಟ್ಲೇನು ಬೀಳುತ್ತೆ, ಹಾಂ ಇದು ಸ್ಟ್ರೈಕ್ ಬೀಳುತ್ತೆ. ಸೊ ಅಂತ ಕೇಳ್ತಾ ಈಗ ಅಣ್ಣಕ್ಕೆ ಸ್ಟೇಟ್ ಆನ್ ಆಗುತ್ತೆ, ಇಲ್ಲಿ ಶರತ್ನಾಗ ಅಂತ ತೋರಿಸ್ತಾನೆ ಅಂದ್ರೆ ಸ್ಟೇಟ್ ಆನ್ ಆಗಿದೆ. ಸೊ ಇದೇ ನೋಡಿರಿ ಕೂಲಿ ಹೂಳಿ ಇದೆ ಇಲ್ಲಿ ಸಂಗಪ್ಪಜನ ಜಾತ್ರೆ ಐತ್ರಿ. ಸೊ ನಾಳೆ 10 ಐತಂತ ಇವತ್ತು ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಶಾಲ್ಯಾಗ ತಗೊಂಡು ಸರ್ತೈತಿ. ಇವರು ಹುಡುಗರು ಇಲ್ಲಿ ಕಟ್ಟಿದ್ದು ಬಾಬಾಪುರ ಶ್ರದ್ಧಾಂಜಲಿನ ಪರಪರ ಹರ್ಕೊಂಡು ಇಲ್ಲಿ ಚಾಪಿ ಮಾಡ್ಕೊಂಡ್ರಿ. ಇಲ್ಲಿ ಯಾಕೆ ಮಾಡ್ಕೊಂಡ್ರಲ್ಲಿ ಚಾಪಿ ತಡಿ ಬರ್ತಾನವ ಅಜ್ಜ ನೋಡ್ರಿ, ಇದೆ ನಾಟಕ ಐತಂತೆ. ಸೌದತ್ತಿ 9 kilometers. ನಾವು ಸಣ್ಣಾರಿದ್ದಾಗ ನಮ್ಮ ಅಜ್ಜ ಮೊದ್ಲಕ್ಕೆ ನಮ್ಮ ಹೊಲ್ದಾಗ ಹೊಸ್ತಿರ್ತಿದ್ದಾರೆ. ನಮ್ಮ ಅಜ್ಜ ಆಗಲಿಲ್ಲ ಅಂತಿದ್ದಾರೆ, ಈಗ ಹುಲಿ ಜಾತ್ರೆ ಐತೆ ಅಂತ ಹೇಳಿ. ನಾವು ಸಣ್ಣಾರಿದ್ದಾಗಿನ ಭಾಳ ನೆನಪೈತಿ, ನಮ್ಮ ಅಜ್ಜ ಭಾಳ ಇದ್ರ ಬಗ್ಗೆ ಹೇಳ್ತಿದ್ದ. ಸೊ ಈಗ ನಾ ಬಂದಿದ್ದೆ ಹುಲಿ ಜಾತ್ರೆಗೆ ರೀ, ಹುಲಿ ಸಂಗಪ್ಪಜ್ಜನ ಜಾತ್ರೆಗೆ. ನಮ್ಮ ಅಜ್ಜ ಅಂದ ನೆನಪು ಆಕತಿ ನಮ್ಮ ಅಜ್ಜ ಅಂತಿದ್ದೆ ಹೇಳ್ತಿದ್ದೆ. ಸೊ ಇಲ್ಲಿ ನೋಡ್ರಿ ಗಾಣಪ್ಪಣ ಎಲ್ಲ ಬಂದಾವ, ಗುಡಿ ಹೋಗೋಣಂತ ಬಂದ್ ಈಗ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣಂತ. ಆಯ್ತು ನೋಡ್ರಿ, ಅದು 7:30 ಆಯ್ತು, ಇನ್ನೂ ಇವೆಲ್ಲ ಅಂಗಡಿಗಳು ಬಹಳ ತೆಗೆದಿಲ್ಲ. ಸೊ ಗುಡಿ ಎಲ್ಲೈತಂತ ನಮ್ಗೆ ಗೊತ್ತಿಲ್ಲ, ಗುಡಿಗೆ ಹೋಗ್ರು ಅಂತ ಬರ್ರಿ. ಸೊ ಇಲ್ಲೈತೆ ನೋಡ್ರಿ ಪಾದ ಗುಡಿ, ಸಂಗಪ್ಪಜ್ಜನ ಗುಡಿ. ನಾನು ಭಾಳ ಕೇಳಿದ್ದೆ ಈ ಅಜ್ಜನ ಬಗ್ಗೆ, ಬಟ್ ಗುಡಿಗೆ ಬಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್. ಅಂದ್ರೆ ಈ ಊರ ಮ್ಯಾಗ ಹೋಗಿ ಕೇಳೋಣ, ಹಾಲು ಕಳಮ್ಗೆ ಹೋಗ್ಬೇಕಂತಂದ್ರೆ ಹೆಂಗೆ ಹೋಗಿ ಕೇಳೋಣ ಅಂತ ಕಾಣುತ್ತೆ. ಆದರೆ ಗುಡಿಗೆ ಬಂದಿದ್ದಿಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದೆ. ಸೊ ಬರ್ರಿ ಹೋಗೋಣಂತ ಈಗ ಒಳಗೆ ಗುಡಿಗೆ. ಕಾಮನ್ ಫೋಟೋ ಹಾಕ್ಯಾರ ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲೆಲ್ಲ ಅವರು ಫೋಟೋಸ್ ಹಾಕ್ಯಾರ. ಇಲ್ಲಿ ಕಾಮನ್ ಫೋಟೋ ಐತ್ರಿ, ಇದೆ ನಮ್ಮ ಮನೆಯವ್ರ ಕಾಮನ್ ಫೋಟೋ. ಮತ್ತು ಈ ಗುಡಿ ನೋಡ್ರಿ, ಇದು ಈ ಕಟ್ಟಾಕತ್ತಾರೆ, ಇನ್ನೂ ಪೂರ್ತಿ ಆಗಿಲ್ಲ, ಮಾರ್ಬಲ್ ಕಲ್ಲೇ ಕಟ್ಟಾಕತ್ತಾರ ಹೊಂಟಿದೆ. ಇದು ಧೂಪವಾಗಲಿ ಕಾನನವೇ ಹೂ ಪತ್ರಿಯಾಗಲಿ ಹೊನ್ನ ಬಿಸಿದಿದು. ಫ್ರೆಂಡ್ಸ್ ಈಗ ಹೋಗಿ ಹುಲಿ ಸಂಗಪ್ಪಜ್ಜನ ದರ್ಶನ ಬಂತು ನೋಡ್ರಿ ಮಾಡ್ಕೊಂಡ. ಈಗ ಮತ್ತೆ ಟಗರ್ ಕಟ್ಟಿದಲ್ಲ ಅಲ್ಲಿ ಬಂದಾನೆ,
ಸೊ ಇನ್ನೊಂದು ಜನ್ಮಲ್ಲ, ಇನ್ನು ಯಾವತ್ತು ಬರಂಗಿಲ್ಲರಿಪ್ಪ ಇಲ್ಲಿ ಶರತ್ ನೋಡಕ್ಕೆ ಭಾಳ ಮುಂಜೋಡಿ. ಸೊ ನೋಡ್ರಿ ರಾತ್ರಿಲ್ಲ ನಿದ್ದೆ ಕಟ್ಟಣಿ ಮತ್ತೆ ಒಳ್ಳೆ ಈಗ ಬೆಳಗ್ಗೆ ಇಷ್ಟೊತ್ತಾದ್ರೂ ಈಗ ಮತ್ತೆ 8 ಗಂಟೆ ಆತ, ಈಗ 8:10 ಆತ, ಇನ್ನೂ ಇವ್ನು ಬಾಳಪ್ಪನ ತಗ್ರದ ದಿನ ಸ್ಟಾರ್ಟ್ ಆಗಿಲ್ಲರಿ ನಾಲ್ಕಲ್ಲಿದೆ. ಸೊ ನನಗಂತೂ ಬ್ಯಾಸ ಹಿಡ್ದೋಗ್ ನೋಡ್ರಿಪ್ಪ ಇವತ್ತು ಇವಾಗ ಮನೆಗೆ ಹೋಗ್ತಂತೆ ಅನ್ನೋಂಗೆ ಆಗ್ಬಿಟ್ಟತಿ. ನನ್ನೂರ ಎಕ್ಸಾಮ್ ಅದ 8 ಗಂಟೆಗೆ, ನಾನು ಅಷ್ಟು ರಾತ್ರಿ ಇದು ಮುಗಿ ಯಾಕಂದ್ರೆ ನಾವು ಒಂದ್ಸಲ ಹೋಗಿದ್ನಲ್ಲ ಇದಕ್ಕೆ ಎಲ್ಲಿ ಅದು ಬೆಡ್ಸೂರಿಗೆ ಹೋಗಿದ್ದೆ, ಬೆಡ್ಸೂರಿಗೆ ಹೋಗಿದ್ದೆಲ್ಲ ಅಷ್ಟು ರಾತ್ರಿ ನಮಗಿದ್ದು ಹೊಳ್ಳೆ ಬೆಳಗ್ಗೆ ಅನ್ಕೊಂಡೆ ನಮ್ಮ ಊರಿಗೆ ಇದ್ದೀವ ಊರಿಗೆ ಬಂದಿದ್ದೀವಿ. ಸೊ ಇದು ಊರಿಗೆ ಬೆಳಗ್ಗೆ ಆದ್ರೂ ಇನ್ನೂ ಭಾಳ ಪುಂಟ ಅಗ್ರೂ ಶರ್ತ ಸ್ಟಾರ್ಟ್ ಆಗೋಲ್ಲು. ಸೊ ಹಂಗಾಗಿ ಸಿಗ್ತಾನಂತ ನಿಮಗೆ ಸ್ಟಾರ್ಟ್ ಔಟ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಅಪ್ಪನ ಎ ಟಿ ಎಮ್ನಲ್ಲಿ ಕೆ ಟಿ ಎಮ್ ತಗೊಳ್ಳೋದಲ್ಲ ಮರಿ, ಸ್ವಂತ ದುಡ್ಡಲ್ಲಿ ಆಟೋ ತೊಗೊಂಡು ಮರಿ ಅಂತ್ರಿ. ಮುಂದೆ ಬಾ ನೀ ಬರೋ ಸರಿಪ್ಪ ಅದ ತಗೊಂಡ್ ಕಣ, ಇನ್ನೂ ನಾಲ್ಕಲ್ಲಿ ಸ್ಟಾರ್ಟ್ ಆಗಿಲ್ರಿ. ಅಡ್ಡಿ ಇಲ್ಲ ಮರಿ ಬಾಳಪ್ಪನ ಟಗರ್ ಕೆತ್ ನೋಡ್ರಿಪ್ಪ. ದೊಡ್ಡ ಮರಿ ಜೋಡಿ ಬಿದ್ದಿದ್ರೆ ಅದಕ್ಕೆ ದೊಡ್ಡ ಮರಿನ ಸೋಲಿಸ್ತೀರ ಅದ, ಅದಕ್ಕೆ ಎಲ್ಲರೂ ಅದಕ್ಕೆ ಭಾಳ ಖುಷಿಯಾಗ್ಯಾರ ಈಗ ದೊಡ್ಡ ಮರಿನ ಸೋಲಿಸ್ಬಿಡ್ತ ಅಂತೇಳಿ ಸಣ್ಣ ಮರಿ. ಫ್ರೆಂಡ್ಸ್ ನೀವು ಇಷ್ಟ ಮಟ್ಟ ಏನು ಬಂದಿರಲ್ಲ ನೋಡ್ಕೊಂಡು ಅದ ಜಸ್ಟ್ ಫಸ್ಟ್ ರೌಂಡ್ ಅಷ್ಟೇ, ಆಮೇಲೆ ಬಾಳಪ್ಪನ ಟಗರ್ ಸೆಕೆಂಡ್ ರೌಂಡ್ ಆಡ್ತಾ ಮತ್ತು ಥರ್ಡ್ ರೌಂಡ್ ಆಡ್ತಾ ಆಟ ಆಡಿದ್ದು ನೋಡಿದ್ರಿ. ನನಗೆ ಗೊತ್ತಾ ಇದ್ದಿಲ್ಲ ಬಾಳಪ್ಪನ ಟಗರ್ ಈ ರೀತಿ ಆಡ್ದತಿ ಹಿಂಗೆಲ್ಲ ಐತಂತಂತಂತೇಳಿ. ಎಲ್ಲರೂ ಜನ ಬರೋರು ಇಂಥ ಟಗರ್ ನೋಡಿಲ್ಲ ನಾವು, ಮಸ್ತ್ ಆಡಕತ್ತೈತಿ ಟಗರ್ ಈ ಕಣ್ಣದಾಗ ನಂಬರ್ 1 ಟಗರ್ ಇದು, ಮಸ್ತ್ ಆಡ್ತಾ ಬಿಡಿದ್ರು ಟಗರ್ ಅಂತಂದೇಳಿ ಎಲ್ಲರೂ ಅದರದ್ದು ಗುಣಗಾನ ಮಾಡಾರ ಮಾಡಾರ. ಎಲ್ಲರೂ ಬರೋರು ಸಣ್ಣವರು ದೊಡ್ಡವರು ಎಲ್ಲರೂ ಬರೋರು, ಇದು ಯಾವ ಟಗರು ಇದು ಯಾವ ಟಗರ್ ಅಂತ ಕೇಳೋರು. ನನಗಂತೂ ಫುಲ್ ಖುಷಿ ಆಗಿತ್ತು ಬಾಳಪ್ಪನ ಟಗರಿಗೆ ಒಂದು ಅದು ಆ ಕ್ರೇಜ್ ಆ ನೇಮ್ ಕೇಳಿ ಆ ಜನರ ಕೇಳಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಆಡ್ತು ಒಟ್ಟ ಯಾವ ಟಗರಿಗೂ ಒಟ್ಟ ಇದ ಸೋಲೇ ಇಲ್ಲದ ಟಗರ್. ಆ್ಯಂಡ್ ಲಾಸ್ಟ್ನೇಕ್ ಏನಪ್ಪ ಅಂತಂದ್ರೆ ಫಸ್ಟ್ ಪ್ರೈಸಿಗೆ ಮತ್ತೊಬ್ಬರದ್ದು ಬಿತ್ತಂತ ಟಗರ್. ಅವ್ರು ಏನಂದ್ರಂತ ಅವ್ರೇನು ಪರಿಚಯ ಇದ್ರಂತ, ಅವ್ರು ಏನಂದ್ರಂತ ಇಲ್ಲರಿ ಮತ್ತು ನಮ್ಮ ಟಗರದ್ದು ಇದು ಲಾಸ್ಟ್ನೇದ್ದು ಇದು ಕೊನೆಗೆ ಬಂದ್ಬಿಟ್ಟತಿ, ಸೊ ನಮಗೆ ಇದೊಂದು ಕಣ ಫಸ್ಟ್ ಮಾಡಿಕೊಡ್ರಿ ಅಂತಂತ ಅಂದ್ರಂತ. ಸೊ ಹಂಗಾಗಿ ಅವ್ರ ಜೋಡಿ ಸಂಧಾನ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಫಸ್ಟ್ ಪ್ರೈಸ್ ಇನ್ನೊಬ್ರಿಗೆ ಸೆಕೆಂಡ್ ಪ್ರೈಸ್ ಕೊಟ್ಟೆ. ನಮಗೆ ಪ್ರೈಸ್ ಮುಖ್ಯ ಆಗಿದ್ದಿಲ್ಲ, ಸೊ ಅಂದ್ರೆ ಒಟ್ಟು ಬಾಳಪ್ಪ ನಮಗೆ ಪ್ರೈಸ್ ಮುಖ್ಯ ಇಲ್ಲ ಅಂತಂದಂತೇಳಿ ಥರ್ಡ್ ಪ್ರೈಸ್ ತೊಗೊಂಬಂದಾರೆ. ಅಂದರು ರೊಕ್ಕದೊಳಗೆ ಸ್ವಲ್ಪ ಮಾತಾಡ್ಕೊಂಡಿದ್ರೆ ಹಿಂಗೆಲ್ಲ ಇರ್ತಾವಂತ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ನಂಗೆ ಫಸ್ಟ್ ಪ್ರೈಸ್ ಬಂದರೆ ಇನ್ನೂ ಖುಷಿ ಆಗಿತ್ತು. ಬಟ್ ಅವ್ರ ನಡುಗೆ ಏನೋ ಸಂಧಾನ ಮಾಡಿಕೊಂಡು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇನ್ನೊಂದು ಯಾರಿಗೂ ಪರಿಚಯದಾರಿಗೆ ಕೊಟ್ಟೆ, ಥರ್ಡ್ ಪ್ರೈಸ್ನ ಬಂದರು ತೊಗೊಂಡೆ. ಸೊ ದಿಸ್ ಈಸ್ ವಾಟ್ ಎ ಬಾಳಪ್ಪನ ಟಗರಿನ ಹವ ಇಷ್ಟ. ಬಾಳಪ್ಪನ ಟಗರ್ ಮಾತ್ರ ಮಸ್ತ್ ಆಡ್ತಾರೆ. ಆ ವಿಡಿಯೋ ಹಾಂ, ಯಾಕೆ ಆ ವಿಡಿಯೋ ನನಗೆ ಸಿಗಲಿಲ್ಲಪ್ಪ ಅಂತಂದ್ರೆ ನನ್ನ ಮೊಬೈಲ್ನಾಗಿಂದು ಚಾರ್ಜ್ ಪೂರ್ತಿ ಆಗ್ಬಿಟ್ಟಿತ್ತು, ಖಾಲಿ ಆಗ್ಬಿಟ್ಟಿತ್ತು, ಫೋನ್ ಆಫ್ ಆಗಿಬಿಟ್ಟಿತ್ತು. ಹಂಗಾಗಿ ನನಗೆ ಯಾವುದೇ ವಿಡಿಯೋ ಮಾಡೋಕೆ ಆಗಲಿಲ್ಲರಿ. ಆಮ್ಯಾಗ ಫಸ್ಟ್ ಕಣ ಆದ್ಮ್ಯಾಗ ಸೆಕೆಂಡ್ ಥರ್ಡದ್ದು. ಫ್ರೆಂಡ್ಸ್ ಮತ್ತೆ ಈಗ ಬಂದತ್ತು ನೋಡ್ರಿಪ್ಪ ನಮ್ಮೂರು ಪ್ಯಾಟಿಗೆ. ಆ್ಯಂಡ್ ದಿಸ್ ಈಸ್ ಹನುಮಪ್ಪನ ಅಂಗಾರ, ಇದು ನಮ್ಮೂರು ಹನುಮಪ್ಪನ ಅಂಗಾರ. ಯಾಕಂದ್ರೆ ಇವತ್ತು ಟಗರ್ ಫಸ್ಟ್ ಪ್ರೈಸ್ ಆಗೈತಲ್ಲ, ಸೊ ಟಗರ್ ಪ್ರೈಸ್ ಆಗಿದ್ದಕ್ಕೆ ಅಂಗಾರ ತರಕ ನೋಡ್ರಿಪ್ಪ.